ಮಾಡಿದ ಚೌತಿಯ ಪ್ರತಿಮೆ ಆನೆಯ ಸೊಂಡಿಲ ಮುಖವಿತ್ತು. ಕುಮಾರದ ಚಲು ಅವರಲ್ಲಿನ ಊಟಕ್ಕೆ ಬಂದರು ಅತಿಥಿಗಳು. ಕುಮಾರದ ಚಲು ಅಪ್ಪದಿನ ಊಟಕ್ಕೆ ಬಂದರು ಅತಿಥಿಗಳು. ಎಲೆಯನ್ನಿರಿಸಿ ಅನ್ನವ ಬಡಿಸಲು ಏಕಾಂಗತೆಯಲ್ಲಿ ಚತರುಣರು, ಏಕಾಂಗತೆಯಲ್ಲಿ ಚತರುಣರು. ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು, ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು. ಒಗ್ಗರಣೆಯ ಹುಳಿ ಮೊಸರಿತ್ತು, ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು. ಒಗ್ಗರಣೆಯ ಹುಳಿ ಮೊಸರಿತ್ತು. ಓಡುವ ತಿಳಿ ಪಾಯಸವನ್ನು ಮೆಲ್ಲುತ್ತ ಔತಣ ಕೂಟವ ಹೊಗಳಿದರು. ಓಡುವ ತಿಳಿ ಪಾಯಸವನ್ನು ಮೆಲ್ಲುತ್ತ ಔತಣ ಕೂಟವ ಹೊಗಳಿದರು, ಔತಣ ಕೂಟವ ಹೊಗಳಿದರು, ಔತಣ ಕೂಟವ ಹೊಗಳಿದರು. ಅಂದದ ಬಳು ಅಂದದ ಅಂದದ ಊಟದ ನಂತರ ಆಡಿಕೆಯ ಅಂದದ ಊಟದ ನಂತರ